ಆತ್ಮೀರಿ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಚುನಾವಣೆಗೆ ಸಂಬಂಧಿಸಿದಂತೆ ಡಿ ಮಸ್ಟರಿಂಗ್ ಸೊ ಡಿ ಮಸ್ಟರಿಂಗ್ನಲ್ಲಿ ನಮ್ಮ ಚುನಾವಣೆ ನಡೆದ ನಂತರ ಜ ಚುನಾವಣೆ ಸಾಮಗ್ರಿಗಳನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಸ್ಟರಿಂಗ್ ಕೇಂದ್ರದಲ್ಲಿ ಸಲ್ಲಿಸಬೇಕು ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನೋಡ್ತವೆ ಸೊ ಡಿ ಡಿಮಸ್ಟರಿಂಗ್ ಪ್ರೊಸೆಸ್ ಏನಿದೆ ಭಾಳ ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರೊಸೆಸ್ ಆಗಿದೆ ಸೊ ಆದ್ಮೇಲೆ ಬನ್ನಿ ನೋಡ್ತಾ ಹೋಗೋಣ ನೀವು ಈಗಾಗಲೇ ಚುನಾವಣೆ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಇ ವಿ ಎಮ್ ಮಷಿನ್ಸ್ ಎಲ್ಲ ಸೀಲ್ ಮಾಡಿದ್ದೀರಿ ಎಲ್ಲ ಡಾಕ್ಯುಮೆಂಟೇಷನ್ಸನ್ನು ರೆಡಿ ಮಾಡಿದ್ದೀರಿ ಸೊ ಡಾಕ್ಯುಮೆಂಟೇಷನ್ಸನ್ನೆಲ್ಲ ರೆಡಿ ಮಾಡಿಕೊಂಡು ನಿಮಗೆ ಕ ಒದಗಿಸಿರುವಂತಹ ಒಂದು ವಾಹನದಲ್ಲಿ ಕುಳಿತುಕೊಂಡು ನೀವೇನು ಮಾಡ್ತೀರಿ ಅಂದರೆ ನಿಮ್ಮ ಒಂದು ಡಿ ಡಿಮಸ್ಟರಿಂಗ್ ಕೇಂದ್ರಕ್ಕೆ ಬರ್ತೀರಿ ಸೊ ಬರುವಾಗಲೇ ಈಗಾಗಲೇ ನಾನು ಹೇಳಿರುವಾಗೆ ನೈನ್ ನೈನ್ ಥರ್ಟಿ ಆಗಿರ್ಬೋದು ಟೆನ್ ಓ ಕ್ಲಾಕ್ ಆಗಿರ್ಬೋದು ನಿಮ್ಮ ಡಿ ಮಸ್ಟ್ರಿಂಗ್ ಕೇಂದ್ರಕ್ಕೆ ಬರ್ತೀರಿ ಸೊ ಡಿ ಮಸ್ಟ್ರಿಂಗ್ ಕೇಂದ್ರಕ್ಕೆ ಬಂದಾಗ ನೀವು ಒಂದು ಚುನಾವಣೆ ಸಾಮಗ್ರಿಗಳನ್ನು ಪಡೀಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಚುನಾವಣಾ ಆಯೋಗವು ಮಾಡಿರುತ್ತೆ ಸೊ ಪ್ರಥಮವಾಗಿ ನೀವು ಅಲ್ಲಿ ಬಂದು ಕೂಡಲೇ ನಿಮ್ಮ ಮತದಾನದ ಅಂಕಿ ಅಂಶ ಕಾರ್ಡ್ ವೋಟರ್ ಸ್ಟಾಟಿಕ್ಸ್ ಇರುತ್ತೆ ಒಂದು ಕಾರ್ಡ್ ಇರುತ್ತೆ ಸೊ ಆ ಕಾರ್ಡನ್ನು ನೀವೇನು ಮಾಡಬೇಕಾಗತ್ತೆ ಮುಖ್ಯವಾದ ದಾಖಲೆಯನ್ನು ನಿಮ್ಮ ಒಂದು ಎಂಟ್ರಿಯಲ್ಲಿ ಕುಂತಿರ್ ಕುಂತಿರ್ತಾರೆ ನೀವು ಡಿಮರ್ ಸಿಂಗ್ ಕೇಂದ್ರದ ಎಂಟ್ರಿಯಲ್ಲಿ ಸಪ್ರೇಟಾಗಿ ಕುಂತಿರ್ತಾರೆ ಅಲ್ಲಿ ನಿಮಗೆ ಮತದಾನದ ಅಂಕಿ ಅಂಶ ಕಾರ್ಡನ್ನು ಕೊಡಬೇಕು ಆಮೇಲೆ ಸಂಭಾವನೆ ವೋಚರ್ ಸೊ ಸಂಭಾವನೆ ಓಚರ್ ದ್ವಿಪ್ರತಿಯಲ್ಲಿ ಇರುತ್ತದೆ ಆ ದ್ವಿಪ್ರತಿಯಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಕೊಡಬೇಕಾಗತ್ತೆ ಒಂದು ಕ್ಲಿಯರ್ ಹೇಳ್ತೀನಿ ಮತದಾನದ ಅಂಕಿಅಂಶ ಕಾಡನ್ನು ಕೊಡಬೇಕು ಸಂಭಾವನೆ ಏನಿರುತ್ತಲ್ಲ ಅದರ ಓಚರ್ಸ್ ಏನಿರುತ್ತೆ ಈ ಒಂದು ಪೋಲಿಂಗ್ ಸ್ಟಾಫಿನ ಅಮೌಂಟ್ ಏನಿರುತ್ತೆ ಗೌರವಧನ ಏನಿರುತ್ತೆ ಅದನ್ನು ಎರಡೂ ಕೊಡಬೇಕು ದ್ವಿಪ್ರತಿಯಲ್ಲಿ ಒಂದು ತೆರೆದ ಕವರ್ನಲ್ಲಿ ಕೊಡಬೇಕು ಕ ತೆರೆದ ಕವರ್ನಲ್ಲಿ ಹಾಕಿ ಕೊಡಬೇಕು ಇನ್ನೊಂದು ಒಂದು ಮತ್ತೊಂದು ಕವರ್ನಲ್ಲಿ ಹಾಕಿ ಅದನ್ನು ಸೀಲ್ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಇದು ಫಸ್ಟ್ ಸ್ಟೆಪ್ ಒಂದು ವೋಟರ್ ಸ್ಟ್ಯಾಟಿಕ್ಸ್ ಕೊಡ್ತೀರಿ ಇನ್ನೊಂದು ಸಂಭಾವನೆದು ಎರಡು ಪ್ರತಿಗಳು ಒಂದು ಕವರ್ನಲ್ಲಿ ಇರುತ್ತೆ ಇನ್ನೊಂದು ಕವರ್ ಹಾಕಿ ಸೀಲನ್ನು ಮಾಡಿ ಕೊಡ್ತೀರಿ ಸೊ ಇಷ್ಟು ಕೊಟ್ಟಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈಗ ನಿಮ್ಮ ಒಂದು ಈ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಈಗ ಅವರು ನೇರವಾಗಿ ತೋತಾರೆ ಒಂದು ಮತದಾನದ ರಿಜಿಸ್ಟರ್ ಸೆವೆಂಟೀನ್ ಎ ಸೊ ಮತದಾನದ ರಿಜಿಸ್ಟರ್ ಏನಿದೆ ಸೆವೆಂಟೀನ್ ಎ ಇರುತ್ತೆ ಆಮೇಲೆ ಮತಪತ್ರ ಲಕೋಟೆ ಸೆವೆಂಟೀನ್ ಸಿ ಎರಡು ಪ್ರತಿಯಲ್ಲೂ ಕೊಡಬೇಕು ಒನ್ ಪ್ಲಸ್ ಒನ್ ನೋಡಿ ಮತಪತ್ರ ಲಕೋಟಿ ಏನಿರುತ್ತೆ ಸೆವೆಂಟೀನ್ ಸಿ ಸೆವೆಂಟೀನ್ ಸಿಯನ್ನು ಒಂದು ತೆರದ ಲಕೋಟಿಯಲ್ಲಿ ಕೊಡಬೇಕು ಅಂದರೆ ಜಸ್ಟ್ ಅದರಲ್ಲಿ ಸೆವೆಂಟೀನ್ ಸಿಯನ್ನು ಹಾಕಿ ಹಾಕಿರಬೇಕು ಮತ್ತೊಂದರಲ್ಲಿ ನೀವು ಸೆವೆಂಟೀನ್ ಸಿಯನ್ನು ಹಾಕಿ ಅದನ್ನು ಅಂಟಿಸಿ ಆಮೇಲೆ ಅದನ್ನು ಸೇಲ್ ಮಾಡಬೇಕು ಸೊ ಸೆವೆಂಟೀನ್ ಸಿ ಎರಡಿರಬೇಕು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪ್ರೆಸಿಡಿಂಗ್ ಅಧಿಕಾರಿಯ ದಿನಚರಿ ಸೊ ಪಿ ಆರ್ ಒ ಡೈರಿ ಏನಿರುತ್ತೆ ಪ್ರೆಸಿಡಿಂಗ್ ಅಧಿಕಾರಿ ದಿನಚರಿಯನ್ನು ಕೂಡ ಎರಡು ಪ್ರತಿಯನ್ನು ತೆಗೆದುಕೊಳ್ಬೇಕು ಒಂದು ಪ್ರತಿಯನ್ನು ಕವರ್ನಲ್ಲಿ ಹಾಕ್ಕೊಡ್ಬೇಕು ಮತ್ತೊಂದು ತೆರೆದ ಕವರ್ನಲ್ಲಿ ಮತ್ತೊಂದು ಪ್ರತಿಯನ್ನು ನೀವೇನು ಮಾಡಬೇಕಾಗತ್ತೆ ಅದು ಸೀಲ್ ಮಾಡಿರುವಂಥ ಒಂದು ಕವರ್ನಲ್ಲಿ ಹಾಕ್ಕೊಡಬೇಕು ಆಮೇಲೆ ಪ್ರೆಸಿಡಿಂಗ್ ಅಧಿಕಾರಿಯ ಘೋಷಣೆ ಪಿ ಆರ್ ಓ ಡಿಕ್ಲರೇಷನ್ ಇದೆ ಅದು ಕೂಡ ಒಂದು ತೆರದ ಕವರ್ನಲ್ಲಿ ಮತ್ತೊಂದು ಸೀಲ್ಡ್ ಕವರ್ನಲ್ಲಿ ಹಾಕ್ಕೊಡ್ಬೇಕು ಸೊ ಅದಕ್ಕೆ ನಾನು ಹೇಳದೇ ಹೇಳಿರ್ಬೋದು ಕಳೆದ ವೀಡಿಯೋದಲ್ಲಿ ಹೇಳಿದ್ದೇನೆ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನಿದೆ ಪಿ ಆರ್ ಓ ಡೈರಿ ಡಿಕ್ಲೇರೇಷನ್ಸ್ ಇನ್ನೆಲ್ಲ ನಮೂನೆಗಳಿವೆ ಸಾಧ್ಯ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವುಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಇದಾದ ಮೇಲೆ ಪ್ರೆಸಿಡಿಂಗ್ ಅಧಿಕಾರಿಯ ವರದಿ ಇದೆ ಸೊ ಪ್ರೆಸಿಡಿಂಗ್ ಅಧಿಕಾರಿಯ ವರದಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬೇರೆ ಬೇರೆ ಕಾಲಮ್ಸ್ಗಳೆಲ್ಲ ಬರುತ್ತೆ ಅದನ್ನು ಕೂಡ ಒಂದು ಓಪನ್ ಎನ್ವಲಪ್ನಲ್ಲಿ ಮತ್ತೊಂದು ಎನ್ವಲಪ್ನಲ್ಲಿ ಹಾಕಿ ಸೀಲ್ ಮಾಡಿರುವಂಥದ್ದನ್ನು ಕೊಡಬೇಕಾಗತ್ತೆ ಇದಾದ ನಂತರ ಪ್ರಿಸಿಡಿಂಗ್ ಅಧಿಕಾರಿಯ ಹೆಚ್ಚುವರಿ ಹದಿನಾರು ಕಾಲಂಗಳ ವರದಿ ಸೊ ಹದಿನಾರು ಕಾಲಮ್ ಅಂತ ಏನಿದೆ ಇದು ಚುನಾವಣೆಯಿಂದ ಚುನಾವಣೆಗೆ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಹೆಚ್ಚುವರಿ ಹದಿನಾರು ಕಾಲಂಗಳ ವರದಿ ನಿಮಗೆ ಫಾರ್ಮೇಟನ್ನು ಮಸಿಂಗ್ ಕೇಂದ್ರದಲ್ಲಿ ಕೊಟ್ಟಿದ್ದರೆ ಸೊ ಅದನ್ನು ಕೂಡ ಎರಡು ಕಾಪಿಯಲ್ಲಿ ಮಾಡಿ ಒಂದು ತೆರೆದ ಎನ್ವಾಲಪ್ನಲ್ಲಿ ಮತ್ತೊಂದು ಸೀಲ್ ಮಾಡಿರುವಂಥ ಎನ್ವಾಲಪ್ನಲ್ಲಿ ಹಾಕಿ ಕೊಡಬೇಕು ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ರೆಕಾರ್ಡ್ಸ್ ಆಫ್ ಪೇಪರ್ ಸೀಲ್ಸ್ ಯೂಸ್ಡ್ ಪೇಪರ್ ಸೀಲ್ ನಮೂನೆ ಇಲ್ಲಿ ಪೇಪರ್ ಸೀಲ್ಗಳನ್ನು ಬಳಸಿರುವಂತಹ ಒಂದು ರೆಕಾರ್ಡ್ ಏನಿದೆ ಒಂದು ನಮೂನೆ ಇರುತ್ತೆ ಅದನ್ನು ಕೂಡ ನೇರವಾಗಿ ಕೊಡಬೇಕು ಇಷ್ಟು ಏನಿದೆ ಅಂದರೆ ಇದು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ನಿಮ್ಮ ಒಂದು ಡಿಮಸ್ಟಿ ಕೇಂದ್ರದಲ್ಲಿ ಹೋದ ಕೂಡಲೇ ನೀವು ಅಲ್ಲಿ ಕೊಡಬೇಕಾಗತ್ತೆ ಸೊ ಇಲ್ಲಿ ಏನು ಮಾಡುತ್ತೆ ಒಂದು ಟೇಬಲ್ನಲ್ಲಿ ನಿಮ್ಮ ಒಂದು ಅಂಕಿಅಂಶ ಕಾರ್ಡು ಮತ್ತು ಸಂಭಾವನೆ ತೆಗೆದುಕೊಳ್ತಾರೆ ಜೊತೆಯಲ್ಲಿ ಅಲ್ಲಿ ನಿಮ್ಮ ಇ ವಿ ಎಮ್ ಮಷಿನ್ಸನ್ನು ಇಶ್ಯೂ ಮಾಡ್ಕೊಳ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಕೆಲವೊಂದು ಟೇಬಲ್ಗಳನ್ನು ಓಪನ್ ಗ್ರೌಂಡಲ್ಲಿ ಹಾಕಿ ಈಗ ನಾನು ಹೇಳಿರುವಂಥ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ತೆಗೆದುಕೊಳ್ತಾ ಹೋಗ್ತಾರೆ ಸೊ ಅದರಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಒಂದು ಟೇಬಲ್ ಅವರು ತೆಗೆದುಕೊಂಡಿದ್ರೆ ಮತ್ತೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಮತ್ತೊಂದು ಟೇಬಲ್ಗೆ ಕೊಡಬೇಕಾಗ್ತದೆ ಇಷ್ಟು ನಿಮ್ಮದು ಆಯಿತು ಇದು ದಾಖಲೆ ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥ ಇದನ್ನು ಸ್ವಾಗತ ಕೌಂಟರ್ ಅಂತ ಹೇಳ್ತೀವಿ ನಾವು ಸ್ವಾಗತ ಅಂದರೆ ನಿಮಗೆ ವೆಲ್ಕಮ್ ಮಾಡುವಂತಹ ಒಂದು ಕೌಂಟರ್ ಇರುತ್ತೆ ಅಷ್ಟು ನೀವು ಕೊಡ್ತೀರಿ ಸೊ ಇಷ್ಟಾದಮೇಲೆ ಈಗ ಪಾರ್ಟ್ ಬಿ ಏನು ಬರುತ್ತೆ ಶಾಸನಬದ್ಧ ಸೀಲ್ ಮಾಡಿದ ಲಕೋಟೆಗಳು ಶಾಸನಬದ್ಧ ಲಕೋಟೆಗಳು ಅದನ್ನು ಸೀಲ್ ಮಾಡಬೇಕು ಅಂದರೆ ಅದನ್ನು ಅಂಟಿಸಿ ಆಮೇಲೆ ಅರಿಗನ್ನು ಹಚ್ಚಿಕೊಂಡು ನೀವು ಸೀಲ್ ಮಾಡಬೇಕಾಗತ್ತೆ ಸೊ ಏನು ಬರುತ್ತೆ ಈಗಾಗಲೇ ನಾವು ಕಂಟ್ರೋಲ್ ಯೂನಿಟು ಬ್ಯಾಲೆಟ್ ಯೂನಿಟು ವಿ ವಿ ಪ್ಯಾಟ್ ಯೂನಿಟನ್ನು ಸೀಲ್ ಮಾಡಿದ್ದೀವಿ ಹೆಚ್ಚುವರಿ ಇ ವಿ ಎಮ್ ಅ ಬಳಸಿದಲ್ಲಿ ಅದನ್ನು ಕೂಡ ಈಗಾಗಲೇ ಕೊಟ್ಟಿರ್ತೀವಿ ನಾವು ಈಗ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟು ಅಣುಕು ಮತ್ತು ಅಣುಕು ಮತಗಳನ್ನು ಇರಿಸಲಾದ ಕಪ್ಪ ಕವರ ಕಪ್ಪು ಕವರನ್ನು ಒಂದು ಬ್ಲ್ಯಾಕ್ ಕವರ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಪೋಲ್ ಮಾಡಿದಾಗ ಏನು ಸ್ಲಿಪ್ಸ್ ಬಂದಿರುತ್ತೆ ಆ ಸ್ಲಿಪ್ಸ್ಗಳನ್ನು ಹಾಕಿ ಅದರ ಮೇಲೆ ಪಿಂಕ್ ಸೀಲನ್ನು ಪಿಂಕ್ ಪೇಪರ್ ಸೀಲ್ ಇರುತ್ತೆ ಅದನ್ನು ಅಂಟಿಸಬೇಕು ಫಸ್ಟ್ ಇದು ಶಾಸನಬದ್ಧ ಸೀಲ್ ಮಾಡಿದ ಲಕೋಟೆಗಳಲ್ಲಿ ಪ್ರಥಮವಾಗಿ ಕೊಡಬೇಕು ನೆಕ್ಸ್ಟು ಮತದಾರರ ಚೀಟಿ ಹೊಂದಿರುವ ಲಕೋಟೆ ಸೀಲ್ಡ್ ಕವರ್ನಲ್ಲಿ ಮತದಾರರ ಚೀಟಿಯನ್ನು ಹೊಂದಿರುವಂಥದ್ದು ಮತದಾರರ ಚೀಟಿ ಹೊಂದಿರುವ ಲಕೋಟೆಗಳು ಅವುಗಳನ್ನು ಒಂದು ಕೊಡಬೇಕಾಗತ್ತೆ ಆಮೇಲೆ ಬಳಸದಿರುವ ಟೆಂಡರ್ಡ್ ಮತಗಳ ಲಕೋಟೆ ಅದನ್ನು ಕೂಡ ಸೀಲ್ಡ್ ಮಾಡಿರುವಂಥ ಕವರ್ನಲ್ಲಿ ಕೊಡಬೇಕು ಬಳಸಿದ ಟಂಡರ್ ಟೆಂಡರ್ಡ್ ಮತಗಳ ಪಟ್ಟಿ ನೋಡಿ ಟೆಂಡರ್ ಮತಗಳ ಪಟ್ಟಿ ಸೆವೆಂಟೀನ್ ಬಿ ಇರುತ್ತೆ ಅದನ್ನು ಲಕೋಟೆಯಲ್ಲಿ ಹಾಕಿ ಕೊಡಬೇಕು ನೆಕ್ಸ್ಟು ವಿಸಿಟರ್ ಶೀಟು ವಿಸಿಟರ್ ಶೀಟ್ ಅಂದಾಗ ನಿಮಗೆ ಸೆಕ್ಟರ್ ಆಫೀಸರ್ ಬಂದಿರ್ತಾರೆ ವಿಲೇಜ್ ಅಕೌಂಟೆಂಟು ಸೊ ಆ ರಿಲೇಟೆಡ್ ಆಗಿರೋ ಚುನಾವಣೆಗೆ ಸಂಬಂಧಿಸಿದಂಥ ಒಂದು ಮೇಲ್ವಿಚಾರಕರು ಬಂದಾಗ ಅವರು ವಿಸಿಟರ್ ಶೀಟ್ ಅಂತ ಕೊಟ್ಟಿರ್ತಾರೆ ಆ ಶೀಟ್ನಲ್ಲಿ ಅವರ ಸಿಗ್ನೇಚರ್ಸನ್ನು ತೆಗೆದುಕೊಳ್ಬೇಕು ಅದನ್ನು ಕೂಡ ಕೊಡಬೇಕು ಅಧಿಕೃತ ಗುರುತು ಮಾಡಿದ ಮತದಾರರ ಪಟ್ಟಿ ಲಕೋಟೆ ನೋಡಿ ಮಾರ್ಕ್ಡ್ ಕಾಪಿ ಸೊ ಮಾರ್ಕ್ಡ್ ಕಾಪಿ ಇರುತ್ತಲ್ಲ ಮಾರ್ಕ್ ಮಾಡಿರುವಂಥ ಕಾಪಿ ಸೊ ಅದನ್ನು ಕೂಡ ಕೊ ಅದನ್ನು ಕೊಡಬೇಕು ಆಮೇಲೆ ಎ ಎಸ್ ಡಿ ಲಿಸ್ಟ್ ಇರುತ್ತೆ ಅದಕ್ಕೆ ಲಿಸ್ಟ್ ಕೊಡಬೇಕು ಫಾರ್ಮ್ ನಂಬರ್ ಫಾರ್ಮ್ ಫೋರ್ಟೀನ್ ಎ ಲಿಸ್ಟ್ ಆಫ್ ಬ್ಲೈಂಡ್ ಆ್ಯಂಡ್ ಇನ್ಫಾರ್ಮ್ ವೋಟರ್ಸ್ ಕ ಕುರುಡು ಮತ್ತು ದುರ್ಬಲರಾಗಿರುವ ಮತದಾರರ ಪಟ್ಟಿ ನಮ್ಮನೆ ಫೋರ್ಟಿನ್ ಎ ಏನಿರುತ್ತೆ ಅದು ಕೊಡಬೇಕು ಇದೆಲ್ಲ ಶಾಸನಬದ್ಧ ಸ್ಟ್ಯಾಟ್ಯುಟರಿ ನಾವು ಎನ್ವಲಪ್ಸ್ ಅಂತ ಹೇಳ್ತೀವಿ ಬ್ಲ್ಯಾಕ್ ಕವರ್ ಕಪ್ಪು ಲಕೋಟೆ ಅಣುಕು ಮತದಾನ ಅದ ಈಗಾಗಲೇ ಹೇಳಿದ್ದೀವಿ ಪ್ರಿಂಟೆಡ್ ಪೇಪರ್ ಸ್ಲಿಪ್ಗಳನ್ನು ಮೋಹರ್ ಮಾಡಲಿಕ್ಕೆ ಸೊ ಇದು ಇಷ್ಟು ನಾವೇನು ಮಾಡ್ತೀವಿ ಅಂದರೆ ಶಾಸನಬದ್ಧ ಲಕೋಟೆಗಳಲ್ಲಿ ಇದು ಬರ್ತದೆ ಸೊ ಈಗಾಗಲೇ ನಾವು ಏನು ಮಾಡಿದ್ವಿ ವೆಲ್ಕಮ್ ಕೌಂಟರ್ನಲ್ಲಿ ಅಷ್ಟೆಲ್ಲ ಕೊಟ್ಟಿದ್ದೀವಿ ನೆಕ್ಸ್ಟು ನಮ್ಮ ಡಿಮಸ್ಟ್ ಮಸ್ಟಿಂಗ್ನಲ್ಲಿ ನಾವು ಎಲ್ಲಿ ಸಾಮಗ್ರಿಗಳು ತೆಗೆದುಕೊಂಡಿದ್ದೀವಿ ಅಲ್ಲಿ ಹೋಗಿ ಈ ಒಂದು ಶಾಸನಬದ್ಧ ಲಕೋಟೆಗಳನ್ನು ಕೊಡಬೇಕು ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಶಾಸನಬದ್ಧ ವಲ್ಲದ ಸೀಲ್ ಮಾಡಿದ ಲಕೋಟೆಗಳು ಶಾಸನಬದ್ಧ ವಲ್ಲದಲ್ಲ ವಲ್ಲದ ಆದರೆ ಸೀಲ್ ಮಾಡಿದ ಲಕೋಟೆಗಳು ಸೀಲನ್ನು ಮಾಡಿರಬೇಕು ಅದು ಮಾಡಿದ ಲಕೋಟೆಗಳು ಮತ್ತು ಏನು ಮತದಾರರ ಇತರ ಪೂರಕ ಪಟ್ಟಿಗಳು ನಮಗೆ ಮತದಾರ ಪಟ್ಟಿ ಅಂತ ಬಂದಾಗ ಎರಡರಿಂದ ಮೂರು ಕೊಡ್ತಾರೆ ಒಂದು ಮಾರ್ಕಡ್ ಕಾಪಿ ಇರುತ್ತೆ ಎರಡು ಮಾರ್ಕಡ್ ಕಾಪಿ ಅಲ್ಲ ಸೊ ಮತದಾರರ ಇತರ ಪೂರಕ ಪಟ್ಟಿಗಳನ್ನು ಕೊಡಬೇಕು ಏಜೆಂಟರ ನೇಮಕ ಪತ್ರಕಗಳು ಏಜೆಂಟ್ರೇನು ಬಂದಿರ್ತಾರೋ ಅವರ ಒಂದು ನೇಮಕ ಪತ್ರಗಳೇನಿರುತ್ತೆ ಅದು ನಮ್ಮೂನೆ ಹತ್ತಿರಲ್ಲಿ ಅದನ್ನು ಒಂದು ಆಕ್ಷೇಪಿತ ಮತದಾರರ ಪಟ್ಟಿ ಚಾಲೆಂಜಿಂಗ್ ಓಟ್ ಏನಿರುತ್ತೆ ಅದು ನಮೂನೆ ಹದಿನಾಲ್ಕು ಇರುತ್ತೆ ಅದು ಒಂದು ಅಂಧ ದುರ್ಬಲ ಮತದಾರರ ಪಟ್ಟಿ ಸಂಗಡಿಗನ ಘೋಷಣೆ ಲಕ್ ಲಕೋಟೆ ಆಮೇಲೆ ವಯಸ್ಸಿನ ಬಗ್ಗೆ ಮತದಾರ ದೃಢೀಕರಣ ವಯಸ್ಸಿನ ಬಗ್ಗೆ ಈ ರೀತಿ ಚಾಲೆಂಜ್ ಬಂದಾಗ ಅದರ ದೃಢೀಕರಣ ಪತ್ರ ಲಕೋಟೆಗಳು ಒಂದು ಇದೆಲ್ಲ ನಾನು ಹೇಳ್ತಾ ಇರುವಂಥದ್ದು ನಾನ್ ಸ್ಟೆಟೋರಿ ಅಥವಾ ಶಾಸನಬದ್ಧ ಅಲ್ಲದ್ದು ಆಕ್ಷೇಪಿತ ಮತದಾರರಿಂದ ಸಂಗ್ರಹಿಸಿದ ಹಣ ಮತ್ತು ರಶೀದಿ ಇದ್ದಾರೆ ಆಕ್ಷೇಪಿತ ಇಲ್ಲಿ ಏನಿರುತ್ತೆ ಚಾಲೆಂಜಿಂಗ್ ಓಟ್ನಲ್ಲಿ ಹಣವನ್ನು ಸಂಗ್ರಹ ಮಾಡಿದರೆ ಅದರ ರಶೀದಿ ಮತ್ತು ಸಂಗ್ರಹ ಹಣವನ್ನು ಇಡಬೇಕು ಬಳಸದಿರುವ ಹಾಳಾದ ಪೇಪರ್ ಸೀಲ್ ಇರುವ ಲಕೋಟೆ ಪೇಪರ್ ಸೀಲ್ ಇರುವಂಥ ಲಕೋಟೆ ಆಮೇಲೆ ಉಪಯೋಗಿಸದಿರುವ ಮತದಾರ ಚೀಟಿಗಳು ಇವು ಟೆಂಡರ್ಡ್ ಓಟಿನ ಒಂದು ಕೊಟ್ಟಿರ್ತಾರೆ ಒಂದು ಬೆಂಡಲ್ಲು ಅದರಲ್ಲಿ ಉಪಯೋಗಿಸಿರದ ಒಂದು ಮತದಾರ ಚೀಟಿಗಳನ್ನು ಕೊಡಬೇಕು ಚುನಾವಣಾ ಕರ್ತವ್ಯ ಪ್ರಮಾಣ ಪತ್ರ ಬಿ ಸೊ ಟ್ವಲ್ ಬಿ ಏನಿದೆ ಅದನ್ನು ಮತ್ತೊಂದು ಲಕೋಟೆಯಲ್ಲಿ ಉಪಯೋಗಿಸದಿರುವ ಹಾಳಾದ ವಿಶೇಷ ಟ್ಯಾಗ್ ಸ್ಪೆಷಲ್ ಟ್ಯಾಗ್ ಅಂತ ಹೇಳ್ತೀವಿ ಈ ಒಂದು ಕಂಟ್ರೋಲ್ ಯೂನಿಟಿಗೆ ನಾವು ಟ್ಯಾಬ್ ಬಳಸ್ತಿರ್ತೀವಿ ಅಂಥದ್ದೊಂದು ಲಕೋಟೆ ಉಪಯೋಗಿಸದಿರುವ ಹಾಳಾದ ಹಸಿರು ಪೇ ಗ್ರೇನ್ ಪೇಪರ್ ಸೀಲ್ಸ್ ಸೊ ಕಂಟ್ರೋಲ್ ಯೂನಿಟ್ನಲ್ಲಿ ನಾವು ಈ ಒಂದು ರಿಜಲ್ಟ್ ಸೆಕ್ಷನನ್ನು ನಾವು ಸೀಲ್ ಮಾಡುವಾಗ ಬಳಸುವಂಥ ಸೀಲು ಸೊ ಇವುಗಳನ್ನು ಶಾಸನಬದ್ಧವಲ್ಲದ ಸೀಲ್ ಮಾಡಿದ ಲಕೋಟೆಗಳು ಸೊ ಈಗಾಗಲೇ ಮೂರು ಸೆಕ್ಷನ್ ಆಯಿತು ಒಂದು ವೆಲ್ಕಮ್ ಕೌಂಟ್ರ್ನಲ್ಲಿ ಅಷ್ಟು ಕೊಡ್ತೇವೆ ಎರಡದು ಶಾಸನಬದ್ಧ ಸೀಲ್ ಮಾಡಿದ ಲಕೋಟೆಗಳು ಶಾಸನಬದ್ಧ ಸೀಲ್ ಮಾಡಿದ ಲಕೋಟೆಗಳು ಇಷ್ಟು ಕೊಡ್ತೀರಿ ಎಲ್ಲ ಒಂದೊಂದು ಕಾಪಿ ಇತರ ಸಾಮಗ್ರಿಗಳು ಇತರ ಸಾಮಗ್ರಿಗಳು ಅಂದಾಗ ಇದನ್ನೆಲ್ಲ ಹೊರತುಪಡಿಸಿರುವಂಥದ್ದು ಎಲ್ಲ ಪಿ ಆರ್ ಒ ಡೈರಿ ಇರ್ಬೋದು ಮತದಾನದ ಅಂಕಗಳು ಭಿನ್ನ ಗುರುತಿನ ರಬ್ಬರ್ ಸ್ಟ್ಯಾಂಪ್ಸು ಲೋಹದ ಪಟ್ಟಿ ಅಳಿಸಲಾಗದ ಮಸಿ ಇರ್ಬೋದು ಪ್ಲಾಸ್ಟಿಕ್ ಕಪ್ಪು ಮೇಣದ ಬತ್ತಿ ಎಲ್ಲ ಸ್ಟೇಷನ್ ಮಟೀರಿಯಲ್ಸನ್ನು ಮತ್ತೊಂದು ಒಂದು ಪ ಏ ಮಾಡಬೇಕು ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ನೀವು ಕೊಡಬೇಕು ಇಷ್ಟು ಕೊಟ್ಟರೆ ನಿಮ್ಮ ಒಂದು ಡಿಮಾಸ್ಟಿಂಗ್ ವರ್ಕ್ ಆಗುತ್ತೆ ಸೊ ಆದ ಭಾಳ ಇಂಪಾರ್ಟೆಂಟು ಒಂದು ಕ್ವಿಕ್ ರಿವಿಸನ್ ಮಾಡುತ್ತೀನಿ ನಿಮ್ಮ ಡಿಮಾಸ್ಟಿಂಗ್ ಸೆಂಟರ್ ಬಂದು ಕೂಡಲೇ ವೆಲ್ಕಮ್ ಸೆಂಟರ್ ಇರುತ್ತೆ ಆ ವೆಲ್ಕಮ್ ಸೆಂಟರ್ಸ್ನಲ್ಲಿ ನಿಮ್ಮ ಒಂದು ವಿ ಎ ಮಷಿನ್ಸು ಮತ್ತು ಈಗಾಗಲೇ ಹೇಳಿರುವ ಹಾಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗುತ್ತೆ ಆಮೇಲೆ ಶಾಸನಬದ್ಧ ಲಕೋಟೆಗಳು ಶಾಸನಬದ್ಧ ವಲ್ಲದ ಲಕೋಟೆಗಳು ಆಮೇಲೆ ಇತರ ಲಕೋಟೆಗಳನ್ನು ಕ್ರೋನಾಲಜಿಕಲ್ ಆಗಿ ಅರೇಂಜ್ ಮಾಡ್ಕೊಳ್ಳಿ ಈಗ ನಾನೇ ಡಿಸ್ಕಸ್ ಮಾಡಿರುವಂಥ ಪಟ್ಟಿ ಏನಿದೆ ಇದು ಒಂದೊಂದು ಮತಕ್ಷೇತ್ರದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯ ಸಾಧ್ಯತೆ ಇದ್ದಾಗ ನೀವು ಅವರು ಯಾವ ರೀತಿ ಕೊಟ್ಟಿರ್ತಾರೆ ಡಿಮಸ್ಟಿಂಗ್ ಲಿಸ್ಟು ಆ ರೀತಿಯೇ ನೀವು ಕ್ರೋನಲಾಜಿಕಲ್ ಆಗಿ ಇಟ್ಕೊಂಡ್ರೆ ಅವ್ರು ಕೇಳಿದಾಗ ಅದೇ ಒಂದು ಕ್ರಮ ಅನುಕ್ರಮವಾಗಿ ಕೊಡುತ್ತಾ ಹೋಗಿದರೆ ನಿಮ್ಮ ಡಿಮಾಸ್ಟಿಂಗ್ ಪ್ರೊಸೆಸ್ ವಿತಿನ್ ಫೈವ್ ಮಿನಿಟ್ಸ್ ನಿಮ್ಗೆ ಕಂಪ್ಲೀಟ್ ಆಗುತ್ತೆ ಯು ಆರ್ ಫ್ರೀ ಫ್ರಮ್ ಎವ್ರಿಥಿಂಗ್ ಸೊ ಆದ್ಮೇಲೆ ಈ ಒಂದು ವೀಡಿಯೋದಲ್ಲಿ ನಾವು ಡಿಮಾಸ್ಟಿಂಗ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ಮುಂದಿನ ವೀಡಿಯೋದಲ್ಲಿ ನಾವು ಮಾಕ್ಪೋಲ್ ಸೊ ಪೋಲ್ ಮಾಡಿದ ನಂತರ ಯಾವ ರೀತಿ ಅದಕ್ಕೆ ಸಂಬಂಧಿಸಿರುವಂಥ ಸರ್ಟಿಫಿಕೇಟನ್ನು ಫಿಲ್ಅಪ್ ಮಾಡಬೇಕು ಸೊ ಅದನ್ನು ನಾವು ಮೊದಲಿನ ವೀಡಿಯೋದಲ್ಲಿ ಹೇಳ್ತೇವೆ ಜೊತೆಯಲ್ಲಿ ಪಿ ಆರ್ ಒ ಡೈರಿ ಡೆಕ್ಲರೇಷನ್ಸ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಮುಂಬರುವ ವೀಡಿಯೋಗಳು ಸರಣಿ ವಿಡಿಯೋಗಳಾಗಿರ್ತವೆ ಸರಣಿ ವೀಡಿಯೋಗಳು ಇವು ನಿಮ್ಮ ಒಂದು ಚುನಾವಣಾ ಕರ್ತವ್ಯಕ್ಕೆ ಉಪಯೋಗವಾಗುತ್ತವೆ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರೆ